ಇವತ್ತಿನ ನಮ್ಮ ಸಂವಿಧಾನದ ಎರಡನೇ ಕ್ಲಾಸಲ್ಲಿ ಭಾಗಗಳು ಮತ್ತು ಅನುಸೂಚಿಗಳನ್ನು ಯಾವ ಥರ ನಾವು ನೆನ್ಪಿಟ್ಕೋಬೋದು ವಿತಿನ್ ಟೆನ್ ಮಿನಿಟ್ಸಲ್ಲಿ ನಾವು ಯಾವ ಥರ ಅದನ್ನ ರಿಮೈಂಡ್ ಮಾಡ್ಬೋದು ಹಾಗೆ ಪರ್ಮನೆಂಟಾಗಿ ಯಾವ ಥರ ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ವೆರಿ ಸಿಂಪಲ್ ಇದಕ್ಕೆ ಸ್ಪೆಷಲ್ ಟ್ರಿಕ್ ಏನು ಬೇಕಾಗಿಲ್ಲ ಸಿಂಪಲ್ ಸ್ಟೆಪ್ಸ್ನ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಿ ವಿತಿನ್ ಶಾರ್ಟ್ ಟೈಮಲ್ಲಿ ವಿತ್ ಪ್ರೂಫು ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಪಾರ್ಟ್ಸ್ ಆ್ಯಂಡ್ ದ ಶೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ನಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳು ಹಾಗೆ ಎಂಟು ಅನುಸೂಚಿಗಳಿದ್ವು ಯಾವಾಗೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಯಾವಾಗೆ ನಮಗೆ ಸಂವಿಧಾನವನ್ನು ಅಂಗೀಕಾರ ಮಾಡಿದಿವೋ ಆದರೆ ಇವಾಗ ಅವೆಷ್ಟಿದ್ದಾವೆ ಇಪ್ಪತ್ತೈದು ಭಾಗಗಳಿದ್ದಾವೆ ಹಾಗೆ ಹನ್ನೆರಡು ಅನುಸೂಚಿಗಳಿದ್ದಾವೆ ಓಕೆ ಎಲ್ರಿಗೂ ಏನು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಸರ್ ಯಾವ ಥರ ನೆನ್ಪಿಟ್ಕೊಳೋದು ತುಂಬ ಕಷ್ಟ ಇದೆ ಇದನ್ನ ವಿತಿನ್ ಶಾರ್ಟ್ ಟೈಮಲ್ಲಿ ನಾವು ಯಾವ ಥರ ರಿಮೆಂಬರ್ ಮಾಡ್ಬೋದು ಯಾವ ಥರ ನೆನ್ಪಿಟ್ಕೋಬೋದು ಇದನ್ನು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತೀನಿ ಸಿ ಇಪ್ಪತ್ತೈದು ಭಾಗಗಳು ಹೇಗೆ ಆದ್ಬೋದು ಅಂದ್ ಆದವು ಅಂದರೆ ಟೋಟಲ್ ನಾಲ್ಕು ಹೊಸ ಭಾಗಗಳನ್ನು ಸೇರ್ಪಡೆ ಮಾಡಲಾಯಿತು ಹಾಗೆ ಒಂದು ಭಾಗವನ್ನು ತೆಗೆದಾಯ್ತು ಯಾವುದನ್ನು ನಾವು ರಿಪೀಲ್ ಮಾಡಿದ್ದೀವಿ ಇಟ್ ಈಸ್ ಪಾರ್ಟ್ ಸೆವೆನ್ ಓಕೆ ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಪಾರ್ಟ್ ಸೆವೆನನ್ನು ನಾವು ತೆಗೆದುಹಾಕಿದ್ದೀವಿ ಇನ್ನೂ ನಾಲ್ಕು ಭಾಗಗಳನ್ನು ಇದಕ್ಕೆ ನಾವು ಆ್ಯಡ್ ಮಾಡಿದ್ದೀವಿ ಟೋಟಲ್ ಟ್ವೆಂಟಿ ಸಿಕ್ಸ್ ಆಗಬೇಕಾಯಿತು ಬಟ್ ಮೈನಸ್ ಒನ್ ಆಗಿದೆ ಹಾಗಾಗಿ ಟ್ವೆಂಟಿ ಫೈವ್ ಪಾರ್ಟ್ಸ್ ಇದ್ದಾವೆ ಹಾಗೆ ನಾಲ್ಕು ಅನುಸೂಚಿಗಳನ್ನು ಇವೆಲ್ಲ ಎಕ್ಸ್ಟ್ರಾ ಏನಾಗಿದಾವಲ್ಲ ಇವೆಲ್ಲ ತಿದ್ದುಪಡಿಗಳ ಮುಖಾಂತರ ಆಗಿದೆ ಅದು ನಮಗೆಲ್ಲ ಗೊತ್ತಿದೆ ಸೊ ಇವಾಗ ನಾವು ಯಾವ ಥರ ಇದನ್ನು ಭಾಗಗಳನ್ನು ನಾವು ಅಪ್ರೋಚ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಇಪ್ಪತ್ತೈದು ಭಾಗಗಳನ್ನು ಕೆಲವೊಂದು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಾಗೆ ಕೆಲವೊಂದು ಭಾಗಗಳಿಗೆ ಕ್ಯಾಪಿಟಲ್ ಎ ಇಂದ ಸೂಚಿಸಲಾಗಿದೆ ಓಕೆ ನೀವು ಈ ಥರ ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಫಸ್ಟ್ ಎಲ್ಲ ಭಾಗಗಳನ್ನ ಬರ್ಕೊಂಡು ನೀವು ಇದನ್ನು ನೋಟ್ಸನ್ನು ಮಾಡ್ಕೊಳ್ಳಿ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ನೆನ್ಪಿಟ್ಕೋಬೇಕು ಇದು ಅಂತೇಳಿ ಸಿ ನಮಗೆಲ್ರಿಗೂ ಪಾರ್ಟ್ ಒನ್ನಿಂದ ಫೋರ್ವರೆಗೂ ಯೂಶ್ವಲಿ ನೆನಪಿರುತ್ತೆ ಹೇಗೆ ಸರ್ ಪಾರ್ಟ್ ಒನ್ ಅಂತಕ್ಕಂಥದ್ದು ಅಂದರೆ ಭಾಗ ಒಂದು ಒಕ್ಕೂಟ ಮತ್ತು ಅದರ ಭೂ ಪ್ರದೇಶವನ್ನು ಹೇಳುತ್ತೆ ಎರಡು ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತೆ ಮೂರು ಫಂಡಮೆಂಟಲ್ ರೈಟ್ಸ್ ಹೇಳುತ್ತೆ ನಾಲ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೇಳುತ್ತೆ ಐದೇ ಪಾ ಐದಕ್ಕೆ ಹೋಗೋಕ್ಕಿಂತ ಮುಂಚೆ ಮೂಲಭೂತ ಕರ್ತವ್ಯಗಳು ಅಂತ ಬರುತ್ತೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡಿದ್ದಾರೆ ಇಷ್ಟು ನಮಗೆ ನೆನಪಿರುತ್ತೆ ಯೂಶ್ವಲಿ ಸಂವಿಧಾನವನ್ನು ಯಾರೇ ಸ್ಟಡಿ ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಈ ಒಂದು ನಾಲ್ಕು ಭಾಗಗಳಂತಕ್ಕಂಥದ್ದು ಯೂಶ್ವಲಿ ನೆನಪಿರುತ್ತೆ ಬಟ್ ಕೆಳಗಿಂದ ಹೋಗ್ತಾ ಹೋಗ್ತಾ ನಮಗೆ ಅವು ನೆನಪಿರಲ್ಲ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ನಾವು ಯಾವ ಥರ ನೆನಪಿಟ್ಕೋಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಸೊ ಈ ನಾಲ್ಕನ್ನು ಸೇರಿಬಿಟ್ಟು ನಾವು ಫೋರ್ ಎವರೆಗೂ ಪಾರ್ಟ್ ಒನ್ ಅಂತ ನೀವು ಸೈಡಲ್ಲಿ ಬರ್ಕೊಡಿ ಸೊ ನೀವು ಪೇಜಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಪಾರ್ಟ್ ಒನ್ ಅಂತ ಬರೆದ್ರೆ ಅಪ್ ಟು ಫೋರ್ ಎವರೆಗೂ ನಿಮಗೆ ಆಟೋಮೆಟಿಕ್ಕಾಗಿ ನೆನಪು ಬರುತ್ತೆ ಸೊ ಪಾರ್ಟ್ ಟೂ ಅಲ್ಲಿ ಏನು ಬರುತ್ತೆ ಅಂದರೆ ಸಿ ಯಾವಾಗ ನಮಗೆ ಇಲ್ಲಿವರೆಗೇನಾಯ್ತು ನಮ್ಮ ಒಂದು ನೀವು ಇಂಡಿಯಾ ಮ್ಯಾಪ್ ನ ನೀವು ನೆನಪು ಮಾಡಿಕೊಂಡ್ರೆ ಕಂಪ್ಲೀಟ್ ಒಂದು ಫಿಗರ್ ನಮ್ಗೆ ಇದರಲ್ಲಿ ಗೊತ್ತಾಗ್ಬಿಡ್ತು ನೆಕ್ಸ್ಟ್ ಏನು ಬರುತ್ತೆ ಓಕೆ ನಮ್ಮ ಭಾರತ ಅಂದ್ರೆ ಏನಿರುತ್ತೆ ಕೇಂದ್ರ ಸರ್ಕಾರ ಇರುತ್ತೆ ಮತ್ತೆ ರಾಜ್ಯ ಸರ್ಕಾರ ಇರುತ್ತೆ ನಮ್ಮಲ್ಲಿ ದ್ವಿ ಸರ್ಕಾರ ಪದ್ಧತಿ ಇದೆ ಓಕೆ ಹಾಗಿದ್ರೆ ಪಾರ್ಟ್ ಫೈವ್ ಮತ್ತೆ ಪಾರ್ಟ್ ಸಿಕ್ಸ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸರ್ಕಾರಗಳ ಬಗ್ಗೆ ಹೇಳುತ್ತೆ ಇದು ಕ್ಲಿಯರ್ ಓಕೆ ಇವಾಗ ಪಾರ್ಟ್ ಸೆವೆನ್ ಬರ್ತೀವಿ ಪಾರ್ಟ್ ಸೆವೆನ್ ಅಂತಕ್ಕಂಥದ್ದನ್ನ ನಾವು ರಿಪೀಲ್ ಮಾಡಿದ್ದೀವಿ ಅಂದರೆ ರದ್ದುಗೊಳಿಸಲಾಗಿದೆ ಓಕೆ ಸೊ ಇಲ್ಲಿ ರದ್ದುಗೊಳಿಸಿದೆ ಅಂತ ಸರ್ ನಾವು ಮರೆತೋಗ್ಬಿಡ್ತೀವಿ ನಮ್ಗೆ ನೆನ್ಪಿಟ್ಕೊಂಡು ಒಂದು ಹೇಗೆ ಅಂದರೆ ನೀವೊಂದು ಕೆಲಸ ಮಾಡಿ ಪಾರ್ಟ್ ಸೆವೆನ್ ಅಂತಕ್ಕಂಥದ್ದು ಇಲ್ಲಿ ಭಾಗಗಳಲ್ಲಿಲ್ಲ ಪಾರ್ಟ್ ಸೆವೆನ್ ಅಂತಕ್ಕಂಥದ್ದು ನಮಗೆ ಅನುಸೂಚಿಗಳಲ್ಲಿ ಸಿಗುತ್ತೆ ಪಾರ್ಟ್ ಸೆವೆನ್ ಅಂತಕ್ಕಂಥ ಅನುಸೂಚಿ ಏನು ಮಾಡುತ್ತೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಅದು ತಿಳಿಸ್ಕೊಡುತ್ತೆ ಕೇಂದ್ರ ಸರ್ಕಾರ ಇದೆ ಮತ್ತು ರಾಜ್ಯ ಸರ್ಕಾರ ಇದೆ ಅವಳ ಸಂಬಂಧದ ಬಗ್ಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದನ್ನು ನೀವು ನೆನ್ಪಿಟ್ಕೊಳ್ಳಿ ಓಕೆ ಬೇಕಾದ್ರೆ ನಿಮಗೆ ಪಾರ್ಟ್ ಸೆವೆನ್ ಅಂತಕ್ಕಂಥದ್ದು ಇಲ್ಲ ಅನುಸೂಚಿ ಏಳು ಹೌದಾ ಅಲ್ಲ ಸರ್ ಅಂತ ನಿಮ್ಗೆ ಏನೋ ಡೌಟ್ ಇತ್ತಂದರೆ ಇಲ್ಲಿ ನೋಡಿ ಅವ್ರ ಅದರ ಒಂದು ಪ ಅನುಸೂಚಿ ಸೆವೆನಲ್ಲಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಿಮಗೆ ಅವುಗಳ ನಡುವಿನ ಅಧಿಕಾರವನ್ನು ಯಾವ ಥರ ಹಂಚಿಕೆ ಮಾಡಲಾಗಿದೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಅನುಸೂಚಿ ಏಳಲ್ಲೇ ಸಿಗುತ್ತೆ ಸೊ ಭಾಗ ಐದು ಮತ್ತು ಭಾಗ ಆರು ಏನು ಹೇಳುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ ಈ ಅನುಸೂಚಿ ಏಳಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಯಾವ ಥರ ಅಧಿಕಾರಗಳನ್ನು ಕೊಟ್ಟಿದ್ದೀವಿ ನಾವಂದರೆ ಇವಾಗ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮರ್ಥ ಪಟ್ಟಿ ಅಂತ ನಾವೇನು ಕರ್ತೀವಲ್ಲ ಡಿವಿಜನ್ ಆಫ್ ಪವರ್ಸು ಸೊ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಸಮರ್ಥ ಪಟ್ಟಿಗಳಲ್ಲಿ ಅಧಿಕಾರಗಳನ್ನು ನಾವು ಹೇಗೆ ಹಂಚಿಕೆ ಮಾಡಿದ್ದೀವಿ ಅಂತಕ್ಕಂಥದನ್ನ ಅನುಸೂಚಿ ಹೇಳಿದೆ ಹಾಗಾಗಿ ಭಾಗ ಏಳು ಅಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ ಅದರಲ್ಲಿ ಏನಿತ್ತು ಏನಿಲ್ಲ ಅಂತಕ್ಕಂಥದ್ದು ನಿಮ್ಮ ಭಾಗಗಳನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಬಟ್ ನೆನ್ಪಿಟ್ಕೊಳೋದಕ್ಕೆ ವೆರಿ ಸಿಂಪಲ್ ಐದು ಆರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏಳು ಅನುಸೂಚಿಗಳಲ್ಲಿ ಇದೆ ಸರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೇ ಯಾವ ಥರ ಅಧಿಕಾರವನ್ನು ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಹೇಳುತ್ತೆ ಓಕೆ ಇವಾಗ ನೆಕ್ಸ್ಟ್ ಪಾರ್ಟ್ ಎಂಟಕ್ಕೆ ಬರೋಣ ಸೊ ಕೇಂದ್ರ ಸರ್ಕಾರ ಆಯಿತು ರಾಜ್ಯ ಸರ್ಕಾರ ಆಯಿತು ನಮ್ಮಲ್ಲಿ ನೆಕ್ಸ್ಟು ನಮ್ಮ ಮ್ಯಾಪನ್ನು ನಾವೇನು ಡಿವೈಟ್ ಮಾಡಿದ್ದೀವಿ ನೆಕ್ಸ್ಟು ಕೇಂದ್ರ ರಾಜ್ಯಗಳು ಆಮೇಲೆ ಕೇಂದ್ರಾಡಳಿತ ಪ್ರದೇಶಗಳು ಸೊ ಹಾಗೆ ಈಗ ಪಾರ್ಟ್ ತ್ರೀಗೆ ಹೋಯಿತು ಅಂತಂದರೆ ನಾವು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಇದು ಭಾಗ ಎಂಟಲ್ಲಿ ನಮಗೆ ಕೇಂದ್ರಾಡಳಿತ ಪ್ರದೇಶಗಳು ಸಿಗುತ್ತೆ ಸೊ ಕೇಂದ್ರಾಡಳಿತ ಪ್ರದೇಶಗಳು ನೆಕ್ಸ್ಟ್ ಬರ್ತಕ್ಕಂಥದ್ದೇ ಪಂಚಾಯತಿ ಸಂಸ್ಥೆಗಳು ಮುನ್ಸಿಪಾಲ್ಟಿಗಳು ಮತ್ತು ಸಹಕಾರ ಸಂಘಗಳು ಇಲ್ಲಿ ನೀವು ಎರಡೇ ನೆನ್ಪಿಟ್ಕೊಳ್ರಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಪಂಚಾಯತಿ ಸಂಸ್ಥೆಗಳು ಪಂಚಾಯತಿ ಸಂಸ್ಥೆಗಳು ಭಾಗ ಒಂಬತ್ತಲ್ಲಿ ಬರುತ್ತೆ ಮತ್ತು ಎ ಮತ್ತು ಬಿ ಅಲ್ಲಿ ಏನು ಬರುತ್ತೆ ಒಂಬತ್ತು ಎ ಒಂಬತ್ತು ಬಿ ಅಂತಕ್ಕಂಥದ್ದು ನಾವು ಆ್ಯಡ್ ಮಾಡಿದ್ದೀವಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡಿ ಅಲ್ಲಿ ಮುನ್ಸಿಪಾಲ್ಟೀಸ್ ಮತ್ತು ಸಹಕಾರ ಸಂಘಗಳನ್ನು ಆ್ಯಡ್ ಮಾಡಲಾಗಿದೆ ಇದು ಪಾರ್ಟ್ ತ್ರೀ ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ ಸೊ ಅಪ್ ಟು ನೈನ್ ಬಿವರೆಗೂ ಕಣ್ಮ್ ಮುಚ್ಕೊಂಡು ವಿತಿನ್ ಒನ್ ಮಿನಿಟಲ್ಲಿ ನೀವು ಬೇಕಾದರೆ ರೀಕಾಲ್ ಮಾಡ್ಕೋಬೋದು ಸಿ ಸರ್ ಪಾರ್ಟ್ ಒನ್ ಏನು ಹೇಳುತ್ತೆ ಒಕ್ಕೂಟಗಳ ಬಗ್ಗೆ ಹೇಳುತ್ತೆ ಪಾರ್ಟ್ ಟು ಸಿನ್ಶಿಪ್ ಬಗ್ಗೆ ಹೇಳುತ್ತೆ ಪಾರ್ಟ್ ಥ್ರೀ ಏನು ಹೇಳುತ್ತೆ ಮೂಲಭೂತ ಕ ಹಕ್ಕುಗಳ ಬಗ್ಗೆ ಹೇಳುತ್ತೆ ಪಾರ್ಟ್ ಫೋರ್ ಏನಿರುತ್ತೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ ಫೋರ್ ಆದಮೇಲೆ ಫೋರ್ ಎ ಬರುತ್ತೆ ಅದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ ಅದು ಪಾರ್ಟ್ ಒನ್ ಅಂದ್ಕೊಂಡಿದ್ದೀವಿ ಇಷ್ಟು ಆದಮೇಲೆ ಪಾರ್ಟ್ ಟೂ ಅಲ್ಲಿ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದೆ ಅದು ಐದು ಆರು ಭಾಗ ಏಳನೇ ಭಾಗ ಅಂತಕ್ಕಂಥದ್ದು ಇಲ್ಲ ಅದು ನಮಗೆ ಅನುಸೂಚಿಯಲ್ಲಿ ಹೋದರೆ ಇವೆರಡರ ನಡುವೆ ಅಧಿಕಾರಗಳನ್ನು ಹೇಗೆ ಹಂಚಿಕೆ ಮಾಡಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಪಾರ್ಟ್ ಟೂ ಅಲ್ಲಿ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದು ಭಾಗ ಐದು ಮತ್ತು ಭಾಗ ಆರು ಹಾಗೆ ಎಂಟು ಒಂಬತ್ತು ಒಂಬತ್ತು ಎ ಒಂಬತ್ತು ಬಿ ಅಲ್ಲಿ ನಿಮಗೇನು ಸಿಗುತ್ತೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಿದ ಮೇಲೆ ಬರ್ತಕ್ಕಂಥದ್ದೇ ನಮಗೆ ಕೇಂದ್ರಾಡಳಿತ ಪ್ರದೇಶಗಳು ಹಾಗಾಗಿ ಎಂಟು ಕೇಂದ್ರಾಡಳಿತ ಪ್ರದೇಶ ಒಂಬತ್ತು ಪಂಚಾಯತ್ ರಾಜ್ ಒಂಬತ್ತು ಎ ಮುನ್ಸಿಪಾಲ್ಟಿಗಳು ಒಂಬತ್ತು ಬಿ ಸಹಕಾರ ಸಂಘಗಳು ಕ್ಲಿಯರ್ ಒಂದು ನಿಮಿಷದಲ್ಲಿ ನಿಮಗೆ ಇವೆಲ್ಲ ನಿಮಗೆ ನೆನ್ಪು ಮಾಡ್ಕೊಳೋಕ್ಕೆ ಆಗುತ್ತೆ ನಾವು ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಯಾಪಿಟಲ್ ಇಂದ ಭಾಗ ಹತ್ತು ಹದಿನೈದು ಮತ್ತು ಇಪ್ಪತ್ತನ್ನು ನಾನು ಗುರ್ಸಿದ್ದೀನಿ ಸರ್ ಪಾರ್ಟ್ ಅಲ್ಲಿ ನೀವು ಬರ್ಕೊಳ್ಳೋದಾದರೆ ಏನು ಮಾಡಿ ಇಟ್ಸ್ ಎ ಮಲ್ಟಿಪಲ್ ಆಫ್ ಫೈವ್ ಹತ್ತರಿಂದ ಹತ್ತು ಹದಿನೈದು ಇಪ್ಪತ್ತು ಅಂತ ನಾವು ಈಸಿಯಾಗಿ ನೆನ್ಪಿಟ್ಕೊಳೋಕ್ಕೋಸ್ಕರ ಓಕೆ ಹತ್ತನ್ನು ನೀವು ನೆನ್ಪಿಟ್ಕೊಳ್ಳಿ ಶೆಡ್ಯೂಲ್ಡ್ಸ್ ಆನ್ ಟ್ರೈಬಲ್ ಏರಿಯಾಸ್ ಅಂದರೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳುತ್ತೆ ಓಕೆ ಇದನ್ನು ನೀವು ಸ್ವಲ್ಪ ನೆನ್ಪಿಟ್ಕೊಂಬಿಟ್ರೆ ಆಯಿತು ಹದಿನೈದು ಚುನಾವಣೆಗಳು ಎಲೆಕ್ಷನ್ಸ್ ಯಾವಾಗಲೂ ಗಲಾಟೆನೇ ಇರುತ್ತೆ ಎಲೆಕ್ಷನ್ಸ್ ಬಗ್ಗೆ ಯಾವಾಗಲೂ ನಾವು ಓದ್ತಾ ಇರ್ತೀವಿ ಹಾಗಾಗಿ ಹದಿನೈದು ಅಂತಂದರೆ ಚುನಾವಣೆಗಳು ಇಪ್ಪತ್ತು ಅಂತಕ್ಕಂಥದ್ದು ಸಂವಿಧಾನದ ತಿದ್ದುಪಡಿ ಕ್ಲಿಯರ್ ಇವು ಮೂರು ಹತ್ತು ಹದಿನೈದು ಇಪ್ಪತ್ತು ಈಗ ನೆನ್ಪಿಟ್ಕೊಳ್ಳಿ ಹತ್ತು ಶೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ ಬಗ್ಗೆ ಹೇಳುತ್ತೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳುತ್ತೆ ಹದಿನೈದು ಚುನಾವಣೆಗಳ ಬಗ್ಗೆ ಹೇಳುತ್ತೆ ಹಾಗೆ ಇಪ್ಪತ್ತು ಅಂತಕ್ಕಂಥದ್ದು ಸಂವಿಧಾನದ ತಿದ್ದುಪಡಿ ಬಗ್ಗೆ ಹೇಳುತ್ತೆ ಸೊ ಹತ್ತು ಆಯಿತು ನೆಕ್ಸ್ಟು ಹನ್ನೊಂದಕ್ಕೆ ಹೋಗೋಣ ಸಿ ಹನ್ನೊಂದು ಇವು ಹೇಗೆ ನೆನ್ಪಿಟ್ಕೋಬೇಕು ಸರ್ ನಾವು ಅಂತಂದರೆ ಇಲ್ಲಿ ನಿಮಗೆ ಭಾಗ ಹನ್ನೊಂದು ಅಂತ ಇದೆ ಹನ್ನೊಂದು ಅಂದರೆ ಏನು ಒನ್ ಒನ್ ಅಂತ ಬರಿತೀವ ಸೊ ಯಾವಾಗಲೂ ಒನ್ ಒನ್ ಅಂತ ಬರೆದ್ರೆ ಈಕ್ವಲ್ ಅಂದರೆ ಒಂದಕ್ಕೊಂದು ಈಗ ಸಪೋಸ್ ಒಂದು ರಿಲೇಷನ್ಶಿಪ್ ಅಂತ ಇಟ್ಕೊಳ್ಳಿ ಓಕೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧದ ಬಗ್ಗೆ ಅದು ತಿಳಿಸುತ್ತೆ ಓಕೆ ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಅಂತ ನೆನ್ಪಿಟ್ಕೊಳ್ಳಿ ಈಸಿಯಾಗಿ ನಿಮ್ಗೆ ನೆನ್ಪಿಟ್ಬೇಕು ಆ ಗಂಡಯಂತಿ ಸಂಬಂಧ ಹೌದಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಇರ್ತಕ್ಕಂತಹ ಒಂದು ಸಂಬಂಧದ ಬಗ್ಗೆ ಹೇಳುತ್ತೆ ಯಾವುದು ಭಾಗ ಹನ್ನೊಂದು ಸಿ ನೀವು ಯಾವತ್ತೂ ನೆನ್ಪಿಟ್ಕೊ ಮರಿ ನೆನ್ಪಿಟ್ಕೋಬೇಕಾಗಿಲ್ಲ ಅಂದರೆ ನಾನು ಅಗ್ಲೆಲ್ಲ ಪ್ರಾಕ್ಟೀಸ್ ಮಾಡಬೇಕಾ ಸರ್ ಹೇಗೆ ನೆನ್ಪಿಟ್ಕೋಬೇಕು ವೆರಿ ಸಿಂಪಲ್ ಓಕೆ ಕೆಲವೊಂದು ಸಿಂಪಲ್ ಟೆಕ್ನಿಕ್ಸನ್ನು ಫಾಲೋ ಮಾಡಿದ್ರೆ ಈಸಿಯಾಗಿ ನಮಗೆ ನಿಮ್ಗೆ ಯಾವಾಗಲೂ ಮರೆಯಲಿಲ್ಲ ಭಾಗ ಅನ್ನೊಂದು ಏನು ಹೇಳುತ್ತಪ್ಪ ಒಂದು ಒಂದು ಇದೆ ಅಂದರೆ ಗಂಡ ಹೆಂಡತಿ ಜಗಳ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತೆ ಕ್ಲಿಯರ್ ಹನ್ನೆರಡು ಸಿ ಭಾಗ ಹನ್ನೆರಡನ್ನು ನಾವು ಯಾವ ಥರ ನೆನ್ಪಿಟ್ಕೋಬೇಕು ಹನ್ನೆರಡನ್ನು ನಾವು ಯಾವ ಥರ ಬರಿತೀವಿ ಒನ್ ಟೂ ಓಕೆ ಅಂದರೆ ಟೋಟಲಾಗಿ ತ್ರೀ ಲೈನ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಓಕೆ ಇಲ್ಲಿ ನಮಗೆ ಏನಿದೆ ಹಣಕಾಸು ಆಸ್ತಿ ಮುಂತಾದವು ಅಂತ ಇದೆ ಹಣಕಾಸು ಅಂತಕ್ಕಂಥ ಒಂದು ವರ್ಡ್ ಸಾಕು ನಿಮಗೆ ಹಣಕಾಸು ಅಂತಂದರೆ ಇಂಗ್ಲೀಷ್ನಲ್ಲಿ ನಾವು ಏನಂತ ಬರಿತೀವಿ ಫೈನಾನ್ಸ್ ಅಲ್ವಾ ಸೊ ಫೈನಾನ್ಸ್ ಅಂದರೆ ಎಫ್ ಎಫ್ ಹೆಂಗೆ ಬರಿತೀವಿ ಒನ್ ಲೈನ್ ಟೂ ಲೈನ್ಸ್ ಮತ್ತು ತ್ರೀ ಲೈನ್ಸ್ ರೈಟ್ ಅಂದರೆ ಫೈನಾನ್ಸ್ ಫೈನಾನ್ಸ್ ಅಂದ್ರೇನು ಹಣಕಾಸು ಹಣಕಾಸು ಅಂದರೆ ಏನಿದು ಒನ್ ಮತ್ತು ಟೂ ಲೈನ್ಸ್ ಸೇರಿಸ್ತೀವಿ ಒನ್ ಈ ಕಡೆ ಎರಡು ಲೈನ್ಸ್ ಸೇರಿಸ್ತೀವಿ ಹಾಗಾಗಿ ಭಾಗ ಹನ್ನೆರಡು ಅಂತಕ್ಕಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಿರೋದು ಓಕೆ ಹಾಗೆ ಭಾಗ ಹದಿಮೂರು ಇದನ್ನು ಪ್ರೀವಿಯಸ್ ಇಯರ್ಸ್ ತುಂಬ ಸಲ ಅಲ್ಲಲ್ಲಿ ಎಫ್ ಡಿ ಎಸ್ ಡಿ ಎಕ್ಸಾಮ್ಗಳಲ್ಲಾಗಿ ಅಥವಾ ಪ್ರೀಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೇಳಿದಾಳೆ ಭಾರತದೊಳಗೆ ಮುಕ್ತವಾಗಿ ನಾವು ವ್ಯಾಪಾರ ಮತ್ತು ವಾಣಿಜ್ಯವನ್ನು ನಾವು ಮಾಡೋಕ್ಕೆ ಮಾಡ್ತಿ ಮಾಡಬಹುದು ಅಂತಕ್ಕಂಥ ಒಂದು ಯಾವ ಭಾಗದಲ್ಲಿ ಅದು ತಿಳಿಸಿದೆ ನಮಗೆಲ್ಲ ಮುಕ್ತವಾಗಿ ವ್ಯಾಪಾರ ಮಾಡ್ಬೋದಾಗಿದೆ ಬೇರೆ ಸ್ಟೇಟವ್ರು ನಮ್ಮ ಸ್ಟೇಟಿಗೆ ಬಂದು ವ್ಯಾಪಾರ ಮಾಡ್ತಾರೆ ನಮ್ಮ ಸ್ಟೇಟ್ನವ್ರು ಬೇರೆ ಸ್ಟೇಟ್ಗೆ ಹೋಗಿ ವ್ಯಾಪಾರ ಮಾಡ್ತಾರೆ ಇದನ್ನು ಎಲ್ಲಿ ತಿಳಿಸಿದೆ ಅಂತಕ್ಕಂಥದ್ದು ನಾವು ಯಾವ ಥರ ನೆನ್ಪಿಟ್ಕೋಬೇಕು ಸೊ ಇಲ್ಲಿ ಪಾರ್ಟ್ ತ್ರೀ ಅನ್ನೋದು ಆಲ್ರೆಡಿ ಹೋಗ್ಬಿಟ್ಟಿದೆ ನಮಗೆ ಮೂರು ಅಂತಕ್ಕಂಥದ್ದು ವರ್ಡ್ ತೊಗೊಳ್ತೀನಿ ನಾನು ಸಾರಿ ಮೂರು ಅಂತಕ್ಕಂಥ ಲೆಟ್ರನ್ನು ತೊಗೊತೀನಿ ಇಲ್ಲಿ ಮೂರು ಅಂತಕ್ಕಂಥದ್ದು ಆಲ್ರೆಡಿ ಒಂದತ್ರ ಬಂದ್ಬಿಟ್ಟಿದೆ ಪಾರ್ಟ್ ಏನಿದೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳಿದ್ದಾವೆ ಈಗ ಸೊ ನಿಮಗೆ ಆಡು ಭಾಷೆಯಲ್ಲಿ ನೋಡಿ ಹೇಳ್ತಾ ಇರ್ತಾರೆ ಯಾರಾದರೂ ಇವನೇನು ಮೂರು ಬಿಟ್ಟು ತಿರುಗ್ತಾನಪ್ಪ ಅಲ್ವಾ ಅಂದರೆ ಅವನು ಎಲ್ಲ ಕಡೆ ಇರ್ತಾನೆ ಅಂದರೆ ಅವನು ಎಲ್ಲಿ ಬೇಕಾದರೂ ಸ್ವತಂತ್ರವಾಗಿ ಇರ್ತಾನೆ ಹಾಗಾಗಿ ಅವನ್ನ ನಾವು ಆ ಥರ ಬೈತಾಯಿರ್ತೀವಿ ಅಂದರೆ ಎಲ್ ಆ ಥರ ಮುಕ್ತವಾಗಿ ತಿರುಗ್ತಾನೆ ಅಂತಕ್ಕಂಥದ್ದು ಮೂರು ಬಿಟ್ಟು ತಿರುಗೋನು ಅಂತಕ್ಕಂಥದ್ದು ಅಂದರೆ ಅದು ಪಾರ್ಟ್ ತ್ರೀಯಲ್ಲಿ ಪಾರ್ಟ್ ತ್ರೀ ಏನು ಹೇಳುತ್ತೆ ಭಾರತದೊಳಗೆ ನಾವು ಎಲ್ಲಿ ಬೇಕಾದರೂ ಮುಕ್ತವಾಗಿ ಸಂಚಾರ ಮಾಡಿ ನಾವು ವ್ಯಾಪಾರವನ್ನು ಮಾಡ್ಕೋಬೋದು ಅಂತಕ್ಕಂತಹ ಒಂದು ಪರ್ಮಿಷನ್ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಹೇಳುತ್ತೆ ಅದೆಲ್ಲ ಹೇಳುತ್ತೆ ಭಾಗ ಹದಿಮೂರಲ್ಲಿ ಹೇಳುತ್ತೆ ಓಕೆ ಆಮೇಲೆ ಭಾಗ ಹದಿನಾಲ್ಕು ಹೆಂಗೆ ನೆನ್ಪಿಟ್ಕೋಬೇಕು ಸಿ ಹದಿನಾಲ್ಕು ಹದಿನಾಲ್ಕು ಎ ಹದಿನಾಲ್ಕು ಬಂದ ತಕ್ಷಣ ಹದಿನಾಲ್ಕು ಎ ಹದಿನಾಲ್ಕು ಎನಲ್ಲಿ ಟ್ರಿಬ್ಯುನಲ್ ಇದೆ ಅಂತ ಹೇಳಿ ನೀವು ನೆನ್ಪಿಟ್ಕೋಬೋದು ಹದಿನಾಲ್ಕನ್ನು ನೆನ್ಪಿಟ್ಕೊಳ್ಳಿ ಒಂದು ನಾಲ್ಕು ಇದೆ ಓಕೆ ಯಾವುದ್ರ ಬಗ್ಗೆ ಹೇಳುತ್ತೆ ಇದು ಸೇವೆಗಳ ಬಗ್ಗೆ ಹೇಳುತ್ತೆ ಓಕೆ ಅಂದರೆ ಏನು ಯಾವುದರ ಸೇವೆ ಬಗ್ಗೆ ಹೇಳುತ್ತೆ ಅಂತಂದರೆ ಆಡಳಿತದ ಸೇವೆ ಬಗ್ಗೆ ಅಂದರೆ ಒಬ್ಬ ಅಧಿಕಾರ ತಗೊಂಡ್ರಿ ಏನಂತ ಹೇಳ್ತೀವಿ ಅವನು ನಾಲ್ಕು ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ನಪ್ಪ ಹೇಳ್ತೀವಿ ತಾನೆ ನಾಲ್ಕು ಜನಕ್ಕೆ ಒಂದೊಳ್ಳೆ ಸರ್ವಿಸ್ ಕೊಟ್ಟ ನಾಲ್ಕು ಜನಕ್ಕೆ ಒಳ್ಳೆ ಸೇವೆ ಕೊಟ್ಟ ಯಾವ ಥರ ಕೊಡ್ತಾನೆ ಆಡಳಿತಾತ್ಮಕವಾಗಿ ಅಂದರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅರ್ಥ ಆಗುತ್ತೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿರ್ತಕ್ಕಂಥ ಆಡಳಿತಗಳ ಸೇವೆಗಳ ಬಗ್ಗೆ ಹೇಳುತ್ತೆ ಯಾವುದು ಹೇಳುತ್ತೆ ಇದು ಪಾರ್ಟ್ ಫೋರ್ಟೀನ್ ಈ ಕೆ ಎಸ್ ಐ ಎ ಎಸ್ ಅಂತ ನೀವೇನೇನು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಸರ್ವಿಸಸ್ ಬರುತ್ತಲ್ಲ ಅವೆಲ್ಲ ಬರ್ತಕ್ಕಂಥದ್ದು ಪಾರ್ಟ್ ಫೋರ್ಟೀನಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳಲ್ಲಿ ಸೇವೆ ಅಂದರೆ ನಾಲ್ಕು ಜನಕ್ಕೆ ಸೇವೆ ಮಾಡೋದು ಅದ್ಯಾವುದ್ರಲ್ಲಿ ಬರುತ್ತೆ ಪಾರ್ಟ್ ಫೋರಲ್ಲಿ ಕ್ಲಿಯರ್ ಅಪ್ ಟು ಫಿಫ್ಟೀನ್ ಏನಾದರೂ ಡೌಟ್ ಇದೆಯಾ ಓಕೆ ನೆಕ್ಸ್ಟ್ ಪಾರ್ಟ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಹಾಗೆ ಟ್ವೆಂಟಿ ಒನ್ ಟ್ವೆಂಟಿ ಟು ಅಂತಕ್ಕಂಥದ್ದು ಈಗ ಸಿ ಟ್ವೆಂಟಿ ಟು ಅಂತಕ್ಕಂಥದ್ದು ಶಾರ್ಟ್ ಟೈಟಲ್ ಕಮಿಟ್ಮೆಂಟ್ ಮತ್ತು ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ ಇದು ಎಲ್ಲ ಈ ಸೆಂಟೆನ್ಸ್ ಓದೋದ್ರೊಳಗೆ ಆಟೋಮೆಟಿಕ್ಕಾಗಿ ನೀವು ಹೇಳ್ಬಿಡ್ತೀರಾ ಭಾಗ ಇಪ್ಪತ್ತೆರಡು ಅಂತ ಹೇಳಿ ಹೇಳ್ಬಿಡ್ತೀರಾ ಓಕೆ ಆಮೇಲೆ ಭಾಗ ಇಪ್ಪತ್ತೊಂದು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಅಂತಕ್ಕಂಥದ್ದು ಇದೆ ಸೊ ಅಂತಂದರೆ ಏನಂತ ಹೇಳ್ಬೋದು ನಾವಿಲ್ಲಿ ಕೆಲವೊಂದು ನಿಯಮಗಳು ಮಾಡ್ತೀವಿ ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತೀವಿ ತಾನೇ ಅಂದರೆ ಇಲ್ಲಿ ಇಪ್ಪತ್ತೊಂದು ಅಂದರೆ ಇಬ್ಬರು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಂದರೆ ಇಬ್ಬರಿಗೂ ಅನ್ವಯವಾಗುವಂತೆ ಒಂದೇ ನಿಯಮವನ್ನು ಮಾಡಿರ್ತೀವಿ ಅಂದರೆ ನಮ್ಮಲ್ಲಿ ಹೇಳ್ತಾರೆ ಬಡವ್ರಿಗೂ ಒಂದೇ ರೂಲ್ಸು ಮತ್ತು ಶ್ರೀಮಂತರಿಗೂ ಒಂದೇ ರೂಲ್ಸು ಅಂದರೆ ಈಗ ಕೆಲವೊಂದು ತಾತ್ಕಾಲಿಕ ಅಥವಾ ವಿಶೇಷ ನಿಯಮಗಳು ಸಿ ಇವೆಲ್ಲ ನಿಮಗೆಲ್ಲೂ ಬುಕ್ಕಲ್ಲಿ ಇದೇ ಥರ ನೆನಪಿಟ್ಕೋಬೇಕಂತ ಎಲ್ಲೂ ಇರೋಲ್ಲ ನಿಮ್ಮ ಒಂದು ನೆನಪಿಗೋಸ್ಕರನೇ ನಾನು ಇವು ಹೇಳ್ತಾ ಇರೋದು ಓಕೆ ಕ್ಲಿಯರ್ ಈಗ ಯಾವುದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತೀವಿ ಏನಂದರೆ ಒಂದಿಬ್ಬರು ಮೂವರು ಇಬ್ಬರಿಗೆ ಸೇರಿಸಿ ಒಂದೇ ರೂಲ್ಸ್ ಮಾಡಿದಾರಪ್ಪ ಓಕೆ ಅಂದರೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಶ್ರೀಮಂತರಿಗೂ ಬಡವರಿಗೂ ಒಂದೇ ನಿಯಮ ಅಂತ ಹೇಳುತ್ತೆ ಅಂದರೆ ಇಬ್ಬರಿಗೂ ಒಂದೇ ನಿಯಮ ಎರಡು ಒಂದು ಇಬ್ಬರಿಗೂ ಒಂದೇ ನಿಯಮ ಇದು ಯಾವುದರಲ್ಲಿ ಹೇಳುತ್ತೆ ನಿಯಮಗಳ ಬಗ್ಗೆ ಎಲ್ಲಿ ಹೇಳುತ್ತೆ ಭಾಗ ಇಪ್ಪತ್ತೊಂದರಲ್ಲಿ ಹೇಳುತ್ತೆ ಓಕೆ ನೆಕ್ಸ್ಟ್ ಭಾಗ ಹದಿನಾರು ಅಂತಕ್ಕಂಥದ್ದು ಸಿ ಆರು ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ಇಲ್ಲಿ ಬಂದಿದೆ ಇಲ್ಲಿ ಆರು ಅಂತಕ್ಕಂಥದ್ದು ಪ್ರೀವಿಯಸ್ ಆಲ್ರೆಡಿ ಸಲ ಬಂದಿದೆ ಅದು ಎಲ್ಲೇ ಹೇಳುತ್ತೆ ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ ಈಗ ಉಳಿದಿರೋದು ಒನ್ ಸಿಕ್ಸ್ ಅನುಸೂಚಿ ಆರರಲ್ಲಿ ಓಕೆ ವಿಶೇಷ ವಲಯಗಳಿಗೆ ಸಂಬಂಧಪಟ್ಟಂಗೆ ಕೆಲವು ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಮತ್ತೆ ಅನುಸೂಚಿಯನ್ನು ತಗೊಳ್ಳಿ ಭಾಗವನ್ನು ತಗೊಳ್ಳಿ ಕೆಲವೊಂದು ವಿಶೇಷ ನಿಯಮಗಳು ಕೆಲವು ವರ್ಗಗಳಿಗೆ ಸಂಬಂಧಪಟ್ಟಂಗೆ ಭಾಗಗಳಲ್ಲಂತ ತಗೊಂಡ್ರೆ ಕೆಲವು ವರ್ಗಗಳಿಗೆ ಸಂಬಂಧಪಟ್ಟಂಗೆ ವಿಶೇಷ ನಿಯಮಗಳನ್ನು ಕೊಟ್ಟಿದ್ದಾರೆ ಅನುಸೂಚಿ ಬಂದಾಗ ಹೇಳ್ತೀನಿ ನಾನು ನಿಮಗೆ ಅನುಸೂಚಿಗಳಲ್ಲಿ ಅಲ್ಲಿ ಕೂಡ ಆರು ಬಂದಾಗ ಏನಾಗುತ್ತೆ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಅಲ್ಲಿ ಇರ್ತಕ್ಕಂಥಕ್ಕೆ ವಿಶೇಷ ಒಂದು ಸವಲತ್ತುಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇದೆ ನಿಮ್ಗೆ ಅಲ್ಲಿ ಹೇಳ್ತೀನಿ ಸೊ ಆರು ಅಂತಂದರೆ ವಿಶೇಷ ನಿಯಮಗಳು ಕೆಲವು ವರ್ಗಗಳಿಗೆ ಸಂಬಂಧಪಟ್ಟಂಗೆ ವಿಶೇಷ ನಿಯಮಗಳು ಅಂತೇಳಿ ನೀವು ನೆನ್ಪಿಟ್ಕೋಬೋದು ಆಮೇಲೆ ಭಾಗ ಹದಿನೇಳು ಅಧಿಕೃತ ಭಾಷೆ ಇದನ್ನು ಎರಡು ಅಧಿಕೃತ ಭಾಷೆ ಅಂತಕ್ಕಂಥದ್ದನ್ನು ನೀವು ಎರಡು ರೀತಿಯಾಗಿ ಇದನ್ನು ನೆನ್ಪಿಟ್ಕೋಬೋದು ಒಂದೇನು ಅಂತಂದರೆ ಸಿ ನಮ್ಮಲ್ಲಿ ಒನ್ ಸೆವೆನ್ ಇದೆ ಎಂಟು ಎಂಟು ಅಂದರೆ ಅಗೇನ್ ಅಲ್ಲಿ ಅನುಸೂಚಿನ ನೀವು ನೆನ್ಪು ಮಾಡ್ಕೋಬೋದು ಅನುಸೂಚಿ ಮತ್ತು ಭಾಗ ಹದಿನೇಳನ್ನು ಅಲ್ಲಿ ಎಂಟು ಇಲ್ಲಿ ಎಂಟು ತೊಗೊಳ್ಳಿ ಎಂಟು ಅಂತಕ್ಕಂಥದ್ದು ಒನ್ ಪ್ಲಸ್ ಸೆವೆನ್ ಇಸ್ ಏಯ್ಟ್ ಒನ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ಸ್ ಟು ಏಟ್ ಅನುಸೂಚಿ ಎಂಟಲ್ಲಿ ಏನು ಹೇಳುತ್ತಂದರೆ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ಹೇಳುತ್ತೆ ಅನುಸೂಚಿ ಎಂಟು ನೆನಪಾಯಿತು ಅದೇ ಥರ ಇಲ್ಲಿ ಒನ್ ಪ್ಲಸ್ ಐಟ ಇಲ್ಲಿ ಏನು ಹೇಳುತ್ತೆ ಅಂದರೆ ಅಧಿಕೃತ ಭಾಷೆಗಳ ಬಗ್ಗೆ ಹೇಳುತ್ತೆ ಕ್ಲಿಯರ್ ಹದಿನೇಳು ಒಂದು ಏಳು ಇಸಿಕ್ವಲ್ ಟು ಎಂಟು ಎರಡೂ ಕಡೆ ಕೂಡ ಭಾಗಗಳಲ್ಲಿ ಮತ್ತು ಅನುಸೂಚಿಗಳಲ್ಲಿ ಭಾಷೆಗಳಿಗೆ ಸಂಬಂಧಪಟ್ಟಂಗೆ ಹೇಳುತ್ತೆ ನೆಕ್ಸ್ಟು ಭಾಗ ಹದಿನೆಂಟು ಭಾಗ ಹದಿನೆಂಟು ಯಾವ ಥರ ನೆನಪಿಟ್ಕೋಬೇಕು ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಅಂದರೆ ಸರ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂದರೆ ಏನು ನೆನಪಾಗುತ್ತೆ ನಮಗೆ ಆಂಬುಲೆನ್ಸ್ ಆಂಬುಲೆನ್ಸ್ ನಂಬರ್ ಏನು ಒನ್ ಜೀರೋ ಏಯ್ಟ್ ಜೀರೋ ತೆಗೆದುಬಿಡಿ ಏನಾಗುತ್ತೆ ಒನ್ ಏಯ್ಟ್ ಏಯ್ಟೀನ್ ಪಾರ್ಟ್ ಏಯ್ಟೀನ್ ಏನು ಹೇಳುತ್ತೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ಹೇಳುತ್ತೆ ಕ್ಲಿಯರ್ ಹಾಗೆ ಮಿಸ್ಲೇನಿಯಸ್ ಅಂದರೆ ಈ ಥರ ಇತರೆ ಅಂದರೆ ಹೇಗೆ ನೆನ್ಪಿಟ್ಕೋಬೇಕು ಮಿಸ್ಲೇನಿಯಸ್ ಇತರೆ ಅಂತಕ್ಕಂಥದ್ದು ಏನೇ ಬರಲಿ ನಿಮಗೆ ಸಪೋಸ್ ಒಂಬತ್ತು ಅಂತಕ್ಕಂಥದ್ದು ನಾವು ನೆನ್ಪಿಟ್ಕೋಬೇಕು ನವರಸಗಳು ಅಂತ ನೆನ್ಪಿಟ್ಕೊಂಬಿಡಿ ನವರಸಗಳು ಅಂದರೆ ಡಿಫ್ರೆಂಟ್ ಅಲ್ವಾ ತುಂಬಾ ಇದ್ದಾವೆ ಅವನ್ನ ನಾವು ಮಿಸ್ಲೇನಿಯಸ್ ಅಂತ ಹೇಳಿ ಕರೆಯೋಣ ಹಾಗೆ ಭಾಗ ಹತ್ತೊಂಬತ್ತು ಕ್ಲಿಯರ್ ಆಯಿತಾ ವೆರಿ ಸಿಂಪಲ್ ನಿಮಗೆ ಅರ್ಥ ಆಗದೆ ಇದ್ದರೆ ವೀಡಿಯೋನ ಮತ್ತೆ ಫಸ್ಟಿಂದ ನೋಡ್ಕೊಂಡು ಬನ್ನಿ ಕ್ಲಿಯರ್ ಆಗುತ್ತೆ ನಮ್ಮ ಒಂದು ಭಾಗಗಳನ್ನು ನಾವು ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೊಂಬಿಡೋಣ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಥರ್ಡ್ ಪಾರ್ಟ್ ಆಮೇಲೆ ಕ್ಯಾಪಿಟಲ್ ಕ್ಯಾಪಿಟಲ್ ಏನಾಗುತ್ತೆ ಟೆನ್ ಫಿಫ್ಟೀನ್ ಮತ್ತು ಟ್ವೆಂಟಿ ಟೆನ್ ನೆನ್ಪಿಟ್ಕೊತೀರಾ ಟೆನ್ ಏನು ಹೇಳುತ್ತೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಬಗ್ಗೆ ಹೇಳುತ್ತೆ ಹದಿನೈದು ಏನು ಹೇಳುತ್ತೆ ಚುನಾವಣೆ ಬಗ್ಗೆ ಹೇಳುತ್ತೆ ಇಪ್ಪತ್ತು ಸಂವಿಧಾನದ ತಿದ್ದುಪಡಿ ಹಾಗೆ ಪಾರ್ಟ್ ಒನ್ ಗೊತ್ತಿದೆ ಪಾರ್ಟ್ ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ ಅಲ್ಲಿ ಫೈವ್ ಸಿಕ್ಸ್ ಆದಮೇಲೆ ಸೆವೆನ್ನ ನಾವು ಅನುಸೂಚಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಏಯ್ಟ್ ನೈನ್ ಆಮೇಲೆ ಕೇಂದ್ರಾಡಳಿತ ಪ್ರದೇಶಗಳು ನೆಕ್ಸ್ಟ್ ಏನು ಬರುತ್ತೆ ಕೇಂದ್ರಾಡಳಿತ ಪ್ರದೇಶಗಳಾದಮೇಲೆ ಮುನ್ಸಿಪಾಲ್ಟಿಗಳು ಬರುತ್ತೆ ಅಂದರೆ ಪಂಚಾಯತ್ಗಳು ಇರುತ್ತೆ ಪಂಚಾಯತ್ಗಳು ಕೆಳಗಡೆ ಮುನ್ಸಿಪಾಲ್ಟಿ ಆಗಿ ಸಹಕಾರ ಸಂಘಗಳು ಬರುತ್ತೆ ಅತ್ತು ನಾವು ಆಲ್ರೆಡಿ ಕ್ಯಾಪಿಟಲ್ ಎಲ್ಲಿ ನೆನಪಿಟ್ಕೊಂಡಿದ್ದೀವಿ ಹನ್ನೊಂದು ಒನ್ ಒನ್ ಇದೆ ಕೇಂದ್ರ ರಾಜ್ಯಗಳ ಸಂಬಂಧ ಇರುತ್ತೆ ಒನ್ ಟು ಫೈನಾನ್ಸ್ ಎಫ್ ಓಕೆ ನೆನ್ಪಿಟ್ಕೋಬೋದು ಹದಿಮೂರು ಮೂರು ಬಿಟ್ಟು ದೇಶದಲ್ಲೆಲ್ಲ ತಿರುಗ್ತಕ್ಕಂಥದ್ದು ಅದನ್ನು ನಾವು ಒನ್ ತ್ರೀ ಭಾರತದೊಳಗೆ ಮುಕ್ತವಾಗಿ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮಾಡ್ತಕ್ಕಂಥದ್ದು ಒನ್ ಫೋರ್ ನಾಲ್ಕು ನಾಲ್ಕು ಜನಕ್ಕೆ ಸೇವೆ ಮಾಡ್ತಕ್ಕಂಥದ್ದು ಅದು ಆಡಳಿತದ ಸೇವೆಗಳ ಬಗ್ಗೆ ಬರುತ್ತೆ ಹದಿನಾಲ್ಕು ಏನಲ್ಲಿ ಟ್ರಿಬ್ಯುನಲ್ ಬರುತ್ತೆ ಹದಿನೈದು ಹೇಳ್ಕೊಂಡಿದ್ವಿ ಹದಿನಾರು ಅಂತಕ್ಕಂಥದ್ದು ವಿಶೇಷ ನಿಯಮಗಳು ಕೆಲವು ವರ್ಗಗಳಿಗೆ ಸಂಬಂಧಪಟ್ಟಂಗೆ ಅನುಸೂಚಿಯಲ್ಲಿ ಆರು ಅಂತ ಬಂದರೂ ಕೂಡ ಈಶಾನ್ಯ ರಾಜ್ಯಗಳು ಕೆಲವು ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ವಿಶೇಷ ಅಧಿನಿಯಮಗಳಿರ್ತವೆ ಅದೇ ಥರ ಇದರಲ್ಲಿ ಕೂಡ ವಿಶೇಷ ನಿಯಮಗಳು ಭಾಗ ಹದಿನಾರರಲ್ಲಿ ಹದಿನೇಳು ಒನ್ ಪ್ಲಸ್ ಸೆವೆನ್ ಇಸ್ ಟು ಏಯ್ಟ್ ಇಲ್ಲಿ ಅಧಿಕೃತ ಭಾಷೆಗಳಿರುತ್ತೆ ಅನುಸೂಚಿ ಎಂಟಿನಲ್ಲಿ ಕೂಡ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ಹೇಳುತ್ತೆ ಆಮೇಲೆ ಒನ್ ಏಯ್ಟ್ ಒನ್ ಝೀರೋ ಏಯ್ಟ್ ಎಮರ್ಜೆನ್ಸೀಸ್ ಒನ್ ನೈನ್ ನೈನ್ ನವರಸಗಳು ಮಿಸ್ಲೇನಿಯಸ್ ಹಂಗೆ ಇಪ್ಪತ್ತು ಅಂತಕ್ಕಂಥದ್ದು ಸಂವಿಧಾನದ ತಿದ್ದುಪಡಿ ಹಾಗೆ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸುಮ್ಮನೆ ನಿಯಮಗಳು ಅಂತ ನೀವು ನೆನ್ಪಿಟ್ಕೊಂಬಿಡಿ ರೂಲ್ಸ್ ಮಾಡ್ತಾರೆ ಇಬ್ಬರಿಗೂ ಸೇರಿ ಒಂದೇ ನಿಯಮ ಅಂತ ಹೇಳಿರುತ್ತೆ ಹಾಗಾಗಿ ಭಾಗ ಇಪ್ಪತ್ತೊಂದು ಅಂತ ನೆನ್ಪಿಟ್ಕೋಬೋದು ನೀನು ಲಾಸ್ಟ್ ಭಾಗ ಇಪ್ಪತ್ತೆರಡು ಶಾರ್ಟ್ ಟೈಟಲ್ ಕಮಿಟ್ಮೆಂಟ್ ಮತ್ತು ಹಿಂದಿಯಲ್ಲಿ ಸಂವಿಧಾನದ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ ಬಗ್ಗೆ ಹೇಳುತ್ತೆ ಇಷ್ಟು ನಮ್ಮ ಭಾವ್ಯಗಳ ಬಗ್ಗೆ ನೆನಪಿಟ್ಕೊತಕ್ಕಂಥದ್ದು ಓಕೆ ನೆಕ್ಸ್ಟ್ ಸರ್ ಅನುಸೂಚಿಗಳನ್ನು ಹೇಗೆ ನೆನ್ಪಿಟ್ಕೋಬೇಕು ಅನುಸೂಚಿಗಳನ್ನು ನೆನ್ಪಿಟ್ಕೊಂಡ್ರು ಕೂಡ ಇನ್ನು ತುಂಬ ಸಿಂಪಲ್ ಓಕೆ ಫಸ್ಟು ಅನುಸೂಚಿ ಒಂದು ಏನು ಹೇಳುತ್ತೆ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ಇದು ಕೊಡುತ್ತೆ ಯಾವುದು ಅನುಸೂಚಿ ಒಂದು ಈಗ ಭಾಗ ಒಂದು ನಮಗೆ ಗೊತ್ತಿದೆ ಓಕೆ ಭಾಗ ಒಂದು ಏನು ಹೇಳುತ್ತೆ ಯೂನಿಯನ್ ಮತ್ತು ಇಟ್ಸ್ ಟೆರಿಟರಿ ಅಂತ ಹೇಳಿ ಹೇಳುತ್ತೆ ಓಕೆ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಒಕ್ಕೂಟ ಅಂತಂದರೆ ಅದೇ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ಅನುಸೂಚಿ ಒಂದು ಕೊಡುತ್ತೆ ಭಾಗ ಒಂದು ನೆನ್ಪಿಟ್ಕೋಬೋದು ಅನುಸೂಚಿ ಒಂದು ಕೂಡ ನೆನ್ಪಿಟ್ಕೋಬೋದು ಓಕೆ ಇಷ್ಟ ಆದಮೇಲೆ ಅನುಸೂಚಿ ಎರಡನ್ನು ಯಾವ ಥರ ನೆನ್ಪಿಟ್ಕೋಣ ಅನುಸೂಚಿ ಎರಡಂದರೆ ವೆರಿ ಸಿಂಪಲ್ ಇವಾಗ ಅನುಸೂಚಿ ಒಂದಾಯಿತು ಅನುಸೂಚಿ ಎರಡಂದರೆ ನಮ್ಮ ಒಂದು ಭಾರತದಲ್ಲಿ ರಾಜ್ಯಗಳನ್ನು ಮತ್ತು ರಾಷ್ಟ್ರಗಳನ್ನು ತಗೊಂಡ್ರಗಿನ ಐ ಎಷ್ಟು ಪರ್ಸನ್ಸ್ ನಮಗೆ ಯಾರು ನೆನಪಾಗ್ತಾರೆ ರಾಷ್ಟ್ರಪತಿ ನೆನಪು ರಾಜ್ಯಪಾಲರು ನೆನಪಾಗ್ತಾರೆ ಆಮೇಲೆ ಈ ಶಾಸಕಾಂಗ ಸಭೆಗಳನ್ನು ಸಭಾಪತಿಗಳು ಅಂದರೆ ಸ್ಪೀಕರ್ಸ್ ಓಕೆ ಹಾಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಧೀಶರು ಆಮೇಲೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಸಿ ಎ ಜಿ ಓಕೆ ಅವರ ಒಂದು ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಗ್ಲೀಷಲ್ಲಿ ವೇಜಸ್ ಅಂತ ಹೇಳಿ ಕರಿತೀವಿ ಯಾರ ವೇಜಸ್ ಬಗ್ಗೆ ಯಾರ ಒಂದು ಸಂಬಳ ಬಗ್ಗೆ ಅತ್ಯುನ್ನತ ಪ್ರಜೆಗಳ ಬಗ್ಗೆ ಯಾರ್ಯಾರು ಅತ್ಯುನ್ನತ ಪ್ರಜೆಗಳು ಅಂತಂದ್ರೆ ನಮ್ಮ ಭಾರತದಲ್ಲಿ ಅಂದರೆ ನಾವು ಏನು ಹೇಳ್ತೀವಿ ರಾಷ್ಟ್ರಪತಿ ಬಗ್ಗೆ ಹೇಳ್ತೀವಿ ರಾಜ್ಯಪಾಲರ ಬಗ್ಗೆ ಹೇಳ್ತೀವಿ ಹಾಗೆ ಮತ್ತು ಸ್ಪೀಕರ್ಸ್ಗಳ ಬಗ್ಗೆ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ನ್ಯಾಯಾಧೀಶರು ಹಾಗೆ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಬಗ್ಗೆ ಹೇಳ್ತೀವಿ ಕ್ಲಿಯರ್ ಅನುಸೂಚಿ ಎರಡು ಅರ್ಥ ಆಯ್ತಲ್ವಾ ಈಗ ಅನುಸೂಚಿ ಮೂರನ್ನು ನೆನಪಿಟ್ಕೊಳೋದು ಹೆಂಗೆ ಅನುಸೂಚಿ ಒಂದಾಯಿತು ಅನುಸೂಚಿ ಎರಡು ಓಕೆ ಅನುಸೂಚಿ ಒನ್ನಲ್ಲಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳು ಅನುಸೂಚಿ ಎರಡಲ್ಲಿ ಏನು ಬರುತ್ತೆ ನಮ್ಮ ಟಾಪ್ ಮೋಸ್ಟ್ ಲೀಡರ್ಸ್ ಬಗ್ಗೆ ಹೇಳುತ್ತೆ ಅವ್ರು ಏನು ಮಾಡ್ತಾರೆ ರಾಷ್ಟ್ರಪತಿ ರಾಜ್ಯಪಾಲರು ಏನು ಮಾಡ್ತಾರೆ ಫಸ್ಟು ಪ್ರಮಾಣವಚನ ಕೊಡ್ತಾರೆ ಬೋಧಿಸ್ತಾರೆ ಯಾರಿಗೆ ಬೋಧಿಸ್ತಾರೆ ಸಚಿವರಿಗೆ ಚುನಾವಣೆಯಲ್ಲಿ ನಿಲ್ತಕ್ಕಂಥವ್ರಿಗೆ ನ್ಯಾಯಾಧೀಶರಿಗೆ ಮತ್ತು ಸಿ ಎ ಜಿಗಳಿಗೆ ಅವರು ವಿಧಿಗಳನ್ನು ಅವರು ಬೋಧಿಸ್ತಾರೆ ಅಂದರೆ ಪ್ರತಿಜ್ಞಾವಿಧಿ ಬಗ್ಗೆ ಹೇಳ್ತಕ್ಕಂಥ ಅನುಸೂಚಿ ಯಾವುದು ಅನುಸೂಚಿ ಮೂರು ಓಕೆ ಅನುಸೂಚಿ ನಾಲ್ಕು ಏನು ಹೇಳುತ್ತೆ ಇವಾಗ ನಮಗೆ ಏನು ಬೋಧನೆ ಮಾಡಿದ್ದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವರೇನು ಅಭ್ಯರ್ಥಿಗಳೇನು ನಮಗೆ ಚುನಾಯಿತರಾಗ್ತಾರಲ್ಲ ಆ ಸಭೆಗಳಲ್ಲಿ ರಾಜ್ಯಗಳ ಸ್ಥಾನಗಳ ಹಂಚಿಕೆ ಹೆಂಗಿರಬೇಕು ಅಂದರೆ ಈಗ ರಾಜ್ಯಸಭೆಯಲ್ಲಿ ನಮಗೆ ರಾಜ್ಯಸಭೆಯಲ್ಲಿ ಇನ್ನೂರ ನಲ್ವತ್ಮೂರು ಜನ ಇದ್ದಾರೆ ಪಾರ್ಟ್ ಪ್ರೆಸೆಂಟು ಅಂತ ಇಟ್ಕೊಂಡೆ ಇವರು ಬೇರೆ ಬೇರೆ ರಾಜ್ಯಗಳಿಂದ ಚುನಾಯಿತ ಆಗಿರ್ತಾರಲ್ವಾ ಹೌದಾ ಪ್ರಮಾಣ ವಚನ ಇವ್ರನಿಗೆ ಯಾರು ಸ್ವೀಕಾರ ಮಾಡಿ ಯಾರು ಬೋಧನೆ ಮಾಡ್ತಾರೆ ರಾಷ್ಟ್ರಪತಿಗಳು ಬೋಧನೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಓಕೆ ಈಗ ಅವರು ಬೋಧನೆ ಮಾಡಿಸ್ಕೊಂಡ್ರಲ್ಲ ಇವರು ಎಲ್ಲಿಂದ ಬಂದಿದ್ದಾರೆ ಬೋಧನೆ ಮಾಡಿಸ್ಕೊಂಡವ್ರು ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಿಗೆ ಬಂದಿದ್ದಾರೆ ರಾಜ್ಯಸಭೆಗೆ ಬಂದಿದ್ದಾರೆ ಈ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಸ್ಥಾನಗಳಲ್ಲಿ ಅಂದರೆ ಎಷ್ಟೆಷ್ಟು ಸೀಟ್ಸ್ ಬಂದಿದ್ದಾವೆ ರಾಜ್ಯಸಭೆಗೆ ಅಂತಕ್ಕಂಥದ್ದು ಅನುಸೂಚಿ ನಾಲ್ಕರಲ್ಲಿ ತಿಳಿಸಿದ್ದಾರೆ ಕ್ಲಿಯರ್ ಅಪ್ ಟು ನಾಲ್ಕರವರೆಗೂ ನೋ ಡೌಟ್ ಅನುಸೂಚಿ ಒಂದೇನು ಹೇಳುತ್ತೆ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳು ಹೇಳುತ್ತೆ ಅದಾದಮೇಲೆ ಬರ್ತಕ್ಕಂಥದ್ದು ಟಾಪ್ ಮೋಸ್ಟ್ ಲೀಡರ್ಸ್ ಅಂತ ನೆನ್ಪಿಟ್ಕೊಂಡ್ರೆ ರಾಷ್ಟ್ರಪತಿ ರಾಜ್ಯಪಾಲರು ಇವ್ರಿಗೆಲ್ಲರಿಗೆ ಸಂಬಳಗಳನ್ನು ಯಾವ ಥರ ಕೊಡ್ತೀವಿ ಅಂತಕ್ಕಂಥದ್ದು ಹೇಳುತ್ತೆ ನೆಕ್ಸ್ಟ್ ತರಡು ಇವ್ರು ಏನು ಮಾಡ್ತಾರೆ ವಿಧಿಗಳನ್ನು ಬೋಧಿಸ್ತಾರೆ ಅಂದರೆ ಬಂದಿರತಕ್ಕಂಥ ಚುನಾಯಿತರಾಗಿರ್ತಕ್ಕಂಥವ್ರಿಗೆ ಇವರು ಪ್ರತಿಜ್ಞಾ ವಿಧಿಗಳನ್ನು ಯಾವ ಥರ ಬೋಧಿಸ್ಬೇಕು ಅಂತಕ್ಕಂಥದನ್ನ ಕೊಡ್ತಾರೆ ಬಂದಿರೋರು ಎಲ್ಲಿಂದ ಬಂದಿರೋ ರಾಜ್ಯಸಭೆಗೆ ಅಂತಂದರೆ ಡಿಫ್ರೆಂಟ್ ಸ್ಟೇಟ್ಸಿಂದ ಬಂದಿದ್ದಾರೆ ಅಂದರೆ ಯಾವ್ಯಾವ ಸ್ಟೇಟಿಂದ ಎಷ್ಟೆಷ್ಟು ಜನ ಬಂದಿದ್ದಾರೆ ಅಂತೇಳಿ ಅನುಸೂಚಿ ನಾಲ್ಕರಲ್ಲಿ ಕೊಡ್ತಾರೆ ಇದಿಷ್ಟನ್ನು ನಾವು ಪಾರ್ಟ್ ಒನ್ ಅಂತ ಹೇಳಿ ಅನ್ಕೋಬೋದು ಓಕೆ ಪಾರ್ಟ್ ಟೂ ಅಲ್ಲಿ ಅನುಸೂಚಿ ಐದು ಮತ್ತು ಆರು ಅನುಸೂ ಭಾಗ ಐದು ಮತ್ತು ಭಾಗ ಆರು ಏನು ಹೇಳಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ಹೇಳಿತು ಇಲ್ಲಿ ಕೂಡ ಐದು ಆರಕ್ಕೆ ಒಂದು ಲಿಂಕ್ ಇರುತ್ತೆ ಏನಂದರೆ ಶೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾದಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧ ಬಗ್ಗೆ ಕೆಲವೊಂದು ನಿಯಮಗಳನ್ನು ಹೇಳುತ್ತೆ ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟುಗಳಿಗೆ ಸಂಬಂಧಪಟ್ಟಂಗೆ ಇವು ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟುಗಳು ಅಂತಕ್ಕಂತಹ ಪ್ರದೇಶಗಳೇನಿದಾವಲ್ಲ ಯಾವುದೇ ಸ್ಟೇಟಲ್ಲೂ ಕೂಡ ಇರ್ಬೋದು ಓಕೆ ಇವು ಕಾಲ ಕಾಲ ತಕ್ಕನಂಗೆ ನಮ್ಮ ಒಂದು ಸಂಸತ್ತು ಡಿಸೈಡ್ ಮಾಡ್ತೆ ಅಲ್ಲಿ ರಾಷ್ಟ್ರಪತಿಗಳ ಅನುಮೋದನೆ ಸಿಗುತ್ತೆ ನಿಮ್ಗೆ ಅದನ್ನೆಲ್ಲ ನಾನು ಫರ್ದರ್ ಕ್ಲಾಸಲ್ಲಿ ಹೇಳ್ತೀನಿ ಅಂದರೆ ಅನುಸೂಚಿತ ಪ್ರದೇಶಗಳು ಶೆಡ್ಯೂಲ್ ಏರಿಯಾಸ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ಗೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದಿದ್ದಾವೆ ಅದರ ಬಗ್ಗೆ ಕೂಡ ನೋಡೋಣ ಅವಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ನಿಯಮಗಳನ್ನು ಅನುಸೂಚಿತ ಹೇಳುತ್ತೆ ಆರಲ್ಲಿ ಏನು ಹೇಳುತ್ತೆ ಅಂತಂದರೆ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ನಿಯಮಗಳನ್ನು ಇದು ಹೇಳುತ್ತೆ ಯಾವುದು ಅನುಸೂಚಿತ ಅನುಸೂಚಿ ಆರರಲ್ಲಿ ಕೊಡಲಾಗಿದೆ ಈಶಾನ್ಯ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಅಂದರೆ ಕೆಲವು ರಾಜ್ಯಗಳಲ್ಲಿ ಅಂದರೆ ನಾಲ್ಕು ರಾಜ್ಯಗಳು ಇದ್ದಾವೆ ಯಾವ್ಯಾವ ನಾಲ್ಕು ರಾಜ್ಯಗಳಂದರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಓಕೆ ಇದನ್ನು ಕೂಡ ಯಾವ ಥರ ನಾವು ನೆನ್ಪಿಟ್ಕೋಬೋದು ಇವು ನಾಲ್ಕು ಅಂತಕ್ಕಂಥದ್ದು ನಾನು ನಿಮಗೆ ಹೇಳ್ತೀನಿ ವೆರಿ ಸಿಂಪಲ್ ಒಂದೇ ಮಿನಿಟಲ್ಲಿ ನೀವು ಇದನ್ನ ನೆನ್ಪಿಟ್ಕೋಬೋದು ನಿಮಗೆ ಮ್ಯಾಪು ಗೊತ್ತಿದ್ರೆ ಓಕೆ ಇಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ನಾವೀಗ ಅನುಸೂಚಿಗಳನ್ನು ನಾವು ನೆನ್ಪಿಟ್ಕೋಬೇಕು ಅಷ್ಟೇ ಇಲ್ಲಿ ಐದು ಆರು ಏನು ಹೇಳುತ್ತೆ ಶೆಡ್ಯೂಲ್ಡ್ ಏರಿಯಾಸ್ ಆ್ಯಂಡ್ ಟ್ರೈ ಟ್ರೈಬಲ್ಗೆ ಸಂಬಂಧಪಟ್ಟಂಗೆ ನಿಯಂತ್ರಕನ ಸಂಬಂಧಪಟ್ಟಂಗೆ ನಿಯಮಗಳ ಬಗ್ಗೆ ಯಾವುದು ಹೇಳುತ್ತೆ ಅನುಸೂಚಿ ಐದು ಹೇಳುತ್ತೆ ಅನುಸೂಚಿ ಆರು ಈಶಾನ್ಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗೆ ಕೆಲವು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು ತಿಳಿಸುತ್ತೆ ಏಳು ಅನುಸೂಚಿ ಏಳು ನಾನು ಆಲ್ರೆಡಿ ಭಾಗ ಹೇಳ್ಬೇಕಾದ್ರೆ ಹೇಳಿದ್ದೀನಿ ಐದು ಆರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವುಗಳಿಗೆ ಯಾವ ಥರ ನಾವು ಪವರ್ ಕೊಟ್ಟಿದ್ದೀವಿ ಅಧಿಕಾರಗಳನ್ನು ಹಂಚಿಕೆ ಮಾಡಿದ್ದೀವಿ ಅಂತಕ್ಕಂಥದ್ದು ಅನುಸೂಚಿ ಏಳರಲ್ಲಿ ಹೇಳುತ್ತೆ ಎಂಟು ಕೂಡ ನಿಮ್ಗೆ ಹೇಳಿದ್ದೀನಿ ಅಲ್ಲಿ ಒನ್ ಪ್ಲಸ್ ಸೆವೆನ್ ಅಧಿಕೃತ ಭಾಷೆಗಳ ಬಗ್ಗೆ ಹೇಳುತ್ತೆ ಇಲ್ಲಿ ಅನುಸೂಚಿ ಎಂಟು ಕೇಂದ್ರದಲ್ಲಿ ಸಾರಿ ಭಾರತದ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ಇದು ತಿಳಿಸಿದೆ ಎರಡೂ ಕಡೆ ಕೂಡ ಭಾಷೆಗಳ ಬಗ್ಗೆ ತಿಳಿಸ್ಕೊಡಲಾಗಿದೆ ಈಗ ಅನುಸೂಚಿ ಒಂಬತ್ತು ಅಂತಕ್ಕಂಥದ್ದು ಮೋಸ್ಟ್ ಕಾಂಟ್ರವರ್ಸಿಯಲ್ಲಿ ಇರುತ್ತೆ ಯಾವಾಗಲೂ ಇಲ್ಲಿ ಇಲ್ಲಿ ಏನಂದರೆ ಭೂ ಸುಧಾರಣಾ ಕಾಯ್ದೆ ಓಕೆ ಮತ್ತು ಕೆಲವು ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ಇಲ್ಲಿ ನಮೂದಿಸಲಾಗಿದೆ ಯಾವುದೇ ಒಂದು ನಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆದಾಗ ಅನುಸೂಚಿ ಒಂಬತ್ತಲ್ಲಿ ಏನಾದರೂ ಅದನ್ನು ತಗೊಂಬಂದು ಹಾಕಿದರೆ ಜುಡಿಷಿಯಲ್ ರಿವ್ಯೂ ಇರಬಾರ್ದು ಅಂತ ಹೇಳಿ ಹೇಳುತ್ತೆ ಅದು ನಿಮಗೆ ಡೀಟೇಲಾಗಿ ಹೇಳ್ತೀನಿ ತಲೆ ಕೆಡಿಸ್ಕೊಬೇಡಿ ಜಾಸ್ತಿ ನೆನ್ಪಿಟ್ಕೊಳ್ಳೋದೇನು ಒಂಬತ್ತು ಅಂತ ಬಂತಂದರೆ ಇಲ್ಲಿ ಭೂ ಸುಧಾರಣಾ ಮತ್ತು ಇತರ ಕೆಲವು ಮುಖ್ಯ ಕಾರ್ಯಗಳ ಕಾಯ್ದೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತಕ್ಕಂಥ ಒಂದು ಏನು ಪ್ರಶ್ನಿಸುವಲ್ಲ ಪ್ರಶ್ನಿಸುವ ಆಗಿಲ್ಲ ಅಂತಕ್ಕಂಥದ್ದನ್ನು ಅನುಸೂಚಿ ಒಂಬತ್ತು ಹೇಳುತ್ತೆ ಹಾಗೆ ಅನುಸೂಚಿ ಹತ್ತು ಏನು ಹೇಳುತ್ತೆ ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಪಕ್ಷಾಂತರ ನಿಷೇಧ ಕಾನೂನು ಅಂತಂತಂದರೆ ಸಿ ಹತ್ತು ಓಕೆ ಅಂದರೆ ಪಕ್ಷಗಳು ಯಾವುದೇ ಒಬ್ಬ ತನ್ನ ಕಾರ್ ಏನು ಎಮ್ ಎಲ್ ಎಸ್ ಇರ್ಬೋದು ಎಮ್ ಪಿ ಸಿಗ್ಬೋದು ಅವ್ರನ್ನ ಹತೋಟಿಯಲ್ಲಿ ಇಟ್ಕೋಬೇಕಾಗಿದೆ ಇಲ್ಲಾಂದ್ರೆ ಏನು ಮಾಡ್ಬಿಡ್ತಾರೆ ಅವರು ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಆಗ್ತಾ ಇರ್ತಾರೆ ಅಲ್ವಾ ಹಾಗೆ ಹತೋಟಿಯಲ್ಲಿ ಇಟ್ಕೊಳೋಕ್ಕೋಸ್ಕರನೇ ಅನುಸೂಚಿ ಹತ್ತಿರಲ್ಲಿ ಏನು ಮಾಡಿದ್ದಾರೆ ಪಕ್ಷಾಂತರ ನಿಷೇ ನಿಷೇಧ ಕಾನೂನು ಅಂತ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲೆಲ್ಲ ಭಾಳ ಕಾಂಟ್ರವರ್ಸಿ ಆಯಿತು ಇತ್ತೀಚೆಗೆ ಏನಂದರೆ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ನಾವು ಹೋಗ್ತಾರೆ ಅಂದರೆ ಅವ್ರು ನಡೀ ಇದು ಮಾಡಬೇಕು ತೆಗೆದಾಗ್ಬಿಡಬೇಕು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಹಾಗೆ ಪಕ್ಷಾಂತರ ನಿಷೇಧ ಕಾನೂನ ಅನುಸೂಚಿ ಹತ್ತರಲ್ಲಿ ಹತ್ತು ಹತೋಟಿಯಲ್ಲಿ ಇಟ್ಕೊಳ್ಲಿಕ್ಕೋಸ್ಕರನೇ ಯಾರನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಏನು ಎಲೆಕ್ಷನಲ್ಲಿ ಗೆದ್ದು ಬಂದಿರ್ತಾರಲ್ಲ ಒಂದು ಪಕ್ಷದ ಕಡೆಯಿಂದ ಅವರನ್ನು ಹತೋಟಿಯಲ್ಲಿ ಇಟ್ಕೊಳೋಕ್ಕೋಸ್ಕರ ಪಕ್ಷಾಂತರ ನಿಷೇಧ ಕಾನೂನು ಅಂತಕ್ಕಂಥದ್ದನ್ನು ಅನುಸೂಚಿ ಹತ್ತರಲ್ಲಿ ಹಾಕಿದ್ದಾರೆ ಓಕೆ ಹಾಗೆ ಅನುಸೂಚಿ ಹನ್ನೊಂದು ಮತ್ತು ಹನ್ನೆರಡು ಹನ್ನೊಂದು ಅಂತಕ್ಕಂಥದ್ದು ಪಂಚಾಯತ್ ಸಂಸ್ಥೆಗಳು ಮತ್ತು ಹನ್ನೆರಡು ಅಂತಕ್ಕಂಥದ್ದು ಮುನ್ಸಿಪಾಲ್ಟಿಗಳ ಬಗ್ಗೆ ಹೇಳುತ್ತೆ ಕ್ಲಿಯರ್ ಇಷ್ಟು ಓಕೆ ಸೊ ವೆರಿ ಸಿಂಪಲ್ ಇಷ್ಟು ನೀವು ತಿಳಿದಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಭಾಗಗಳು ಮತ್ತು ಅನುಸೂಚಿಗಳನ್ನು ಕ್ಲಿಯರಾಗಿ ನೀವು ನೆನ್ಪಿಟ್ಕೋಬೋದು ನಿಮಗೆ ಅರ್ಥ ಆಗದಿದ್ದರೆ ವೀಡಿಯೋನ ಇನ್ನೊಂದು ಸಲ ನೋಡಿ ಇನ್ನು ಒನ್ ಆರ್ ಟು ಟೈಮ್ಸ್ ನೀವು ನೋಡಿದ್ರಾಗಿನ ನೀವೇ ವಿತೌಟ್ ನೀವು ಬುಕ್ ನೋಡಲಾರ್ದಂಗೆ ನೀವು ಎಲ್ಲ ಭಾಗಗಳು ಮತ್ತು ಅನುಸೂಚಿಗಳನ್ನು ನೀವು ಬರಿಬೋದು ಓಕೆ ಥ್ಯಾಂಕ್ ಯು